ರಾಯಚೂರಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸಮಾವೇಶದಲ್ಲಿ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ, ನೋಡೋಣ. ರಾಜ ವೆಂಕಟಪ್ಪ ನಾಯ್ಕ ಅವರ, ಅಂಪಯ್ಯ ನಾಯ್ಕ ಅವರ, ಅಂಪನಗೌಡ ಬಾದರ್ಲಿ ಅವರ, ಮಾಜಿ ಲೋಕಸಭಾ ಸದಸ್ಯರಾದಂಥ ವಿರೂಪಾಕ್ಷಪ್ಪನವರ, ಮಾಜಿ ಶಾಸಕರಾದಂಥ ಸೈಯದ್ ಯಾಸೀನ್ ಅವರ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರುಗಳೇ, ಜೆಡಿಎಸ್ ಅಧ್ಯಕ್ಷರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎಲ್ಲ ಮುಖಂಡರುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎರಡೂ ಪಕ್ಷಗಳ ಎಲ್ಲ ಯುವಕ ಮಿತ್ರರ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಎಲ್ಲ ಗೆಳೆಯರೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರ ಮಾಧ್ಯಮದ ಎಲ್ಲ ಗೆಳೆಯರು, ಚಂದ್ರಬಾಬು ನಾಯ್ಡು ಅವರು ಈಗಾಗಲೇ ಮಾನ್ಯ ದೇವೇಗೌಡರು ಉದ್ದೇಶಿ ಮಾತನಾಡಿದ್ದಾರೆ, ಮಾನ್ಯ ಚಂದ್ರಬಾಬು ನಾಯ್ಡು ಅವರು ನಿಮ್ಮನ್ನು ಉದ್ದೇಶಿ ಮಾತನಾಡಿದ್ದಾರೆ. ನಿನ್ನೆ ತಾನೇ ಆಂಧ್ರದಲ್ಲಿ ಚುನಾವಣೆ ಮುಗಿದಿದೆ, ಕರ್ನಾಟಕದಲ್ಲಿ ನಿಮ್ಮನ್ನೆಲ್ಲ ನಿನ್ನೆ ಚುನಾವಣೆಯನ್ನು ಮುಗಿಸಿ ಇವತ್ತು ಕರ್ನಾಟಕದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗಿ ಕಾಂಗ್ರೆಸ್ ಪರವಾಗಿ ಮತ ಕೇಳಲಿಕ್ಕೆ ಇಲ್ಲಿ ಬಂದಿದ್ದಾರೆ. ನಾನು ಚಂದ್ರಬಾಬು ನಾಯ್ಡು ಅವರಿಗೆ ರಾಯಚೂರು ಲೋಕಸಭಾ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗನ್ಸುತ್ತೆ ಆಂಧ್ರದ ಚುನಾವಣೆ ನಿನ್ನೆ ಏನು ನಡೆದಿದೆ ಆ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಅವರ ಪಕ್ಷ ಟಿಡಿಪಿ ಗೆಲುವನ್ನು ಸಾಧಿಸ್ತದೆ, ಮತ್ತೆ ಚಂದ್ರಬಾಬು ನಾಯ್ಡು ಅವರು ಆಂಧ್ರದ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಕರ್ನಾಟಕದಲ್ಲಿ ಕೂಡ ಮೊದಲನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಿನ್ನೆ ಚುನಾವಣೆ ನಡೆದಿದೆ. 23 ಉಳಿದ 14 ಕ್ಷೇತ್ರಗಳಲ್ಲಿ ಈ ಕ್ಷೇತ್ರನೂ ಸೇರಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಾವು ಮತ್ತು ಜೆಡಿಎಸ್ನವರು ಮೈತ್ರಿಯನ್ನು ಮಾಡ್ಕೊಂಡಿದ್ದೀವಿ. 28 ಲೋಕಸಭಾ ಕ್ಷೇತ್ರಗಳಲ್ಲಿ 21 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿದ್ದಾರೆ, 7 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಿದ್ದಾರೆ. ನಮ್ಮ ಉದ್ದೇಶ ಕೋಮುವಾದಿ ಭಾರತೀಯ ಜನತಾ ಪಕ್ಷ ಸೋಲ್ಬೇಕು, ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬಾರದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟ ಕನಿಷ್ಠ 20 ಸ್ಥಾನಗಳನ್ನು ಗೆಲ್ಲಲೇಬೇಕು ಅಂತೇಳಿ ಇವತ್ತು ನಾವು ಮೈತ್ರಿಯನ್ನು ಮಾಡಿಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ 20 ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥದ್ದು. ಅದೇ ರೀತಿ ನಿಮ್ಮ ಉತ್ಸಾಹವನ್ನು ನೋಡಿದ್ರೆ
ಈ ಜನಸ್ತೋಮವನ್ನು ನೋಡಿದ್ರೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತ್ತೆ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಸಂಪೂರ್ಣವಾಗಿ ನನಗಿದೆ. ಇವತ್ತು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ನಮಗೂ ಓಟ್ ಕೊಡಿ ಅಂತ ಕೇಳ್ತಾ ಇಲ್ಲ, ಅವರು ನಮಗೂ ಓಟ್ ಕೊಡಿ, ನಮ್ಮ ಮುಖ ನೋಡ್ಕೊಂಡು ಓಟ್ ಕೊಡಬೇಡಿ, ನರೇಂದ್ರ ಮೋದಿ ಮುಖ ನೋಡ್ಕೊಂಡು ಓಟ್ ಕೊಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ಕಳೆದ ಸಾರಿ ಗೆದ್ದಿದ್ದಂಥ 17 ಜನ ಲೋಕಸಭಾ BJP ಸದಸ್ಯರುಗಳು, ಆಮೇಲೆ ಒಬ್ರು ಸೋತರು, 16 ಜನ ಲೋಕಸಭಾ ಸದಸ್ಯರು, ಅವರಿಗೆ ಮುಖ ತೋರಿಸ್ಲಿಕ್ಕೆ ಜನಗಳಿಗೆ ನೈತಿಕತೆ ಇಲ್ಲ. ಅದಕ್ಕೋಸ್ಕರವಾಗಿ ನರೇಂದ್ರ ಮೋದಿ ಮುಖ ನೋಡಿ, ನರೇಂದ್ರ ಮೋದಿ ಮುಖ ನೋಡಿ. ನಾನು ಕೇಳ್ತೀನಿ, ನೀವು ಯಾಕ್ರಪ್ಪ ನಿಂತಿದ್ದೀರಿ? ಹಾಗಾದ್ರೆ ನರೇಂದ್ರ ಮೋದಿ ಮುಖ ನೋಡಿ ಓಟ್ ಕೊಡೋದಾದ್ರೆ ನೀವೇ ಹಾಕಿ ನಿಂತಿದ್ದೀರಿ? ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅಂತ ಗೊತ್ತಾಗಿದೆ. ನೀವು ಕಳೆದ 5 ವರ್ಷಗಳಲ್ಲಿ ಏನೂ ಕೆಲಸ ಮಾಡಿಲ್ಲ. ನರೇಂದ್ರ ಮೋದಿ 5 ವರ್ಷಗಳ ಅವಧಿಯನ್ನು ಮುಗಿಸಿದ್ದಾರೆ. ಈ 5 ವರ್ಷಗಳ ಅವಧಿನಲ್ಲಿ ಮತ್ತೆ ಚುನಾವಣೆಗೆ ಬಂದಾಗ ಯಾವುದೇ ರಾಜಕೀಯ ಪಕ್ಷ 5 ವರ್ಷವನ್ನು ಪೂರೈಸಿದ ಮೇಲೆ 5 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳನ್ನ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜನರ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ. ಅದರ ಜೊತೆಗೆ ಮುಂದಿನ 5 ವರ್ಷಗಳಲ್ಲಿ ನಾವೇನು ಮಾಡ್ತೇವೆ ಅಂತಕ್ಕಂಥ ಮುನ್ನೋಟವನ್ನು ಕೂಡ ಇಡಬೇಕಾಗ್ತದೆ. ಆದರೆ ದುರದೃಷ್ಟವಶಾತ್ ನರೇಂದ್ರ ಮೋದಿಯವರು ಈ ದೇಶದ ಜನರ ಸಮಸ್ಯೆಗಳ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಮಾಡ್ತಾ ಇಲ್ಲ. ರಾಯಚೂರಿನ ಜನತೆಯ ನಾಡಲ್ಲಿ ದೋಸ್ತಿಗಳ ರಣಕಹಳೆ ಮೊಳಗಿರುವಂತದ್ದು. ಹಾರ್ದಿಕವಾದಂತ ಶುಭಾಶಯ ಸ್ವಾಗತವನ್ನ ಇವತ್ತು ಬಯಸ್ತಾ ಇದ್ದೇನೆ. ಹಾಗೇನೆ KPCC ಅಧ್ಯಕ್ಷರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರಿಗೂ ಕೂಡ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. KH ಮುನಿಯಪ್ಪನವರು ಲೋಕಸಭಾ ಸದಸ್ಯರು, ಕೋಲಾರದ ಲೋಕಸಭಾ ಸದಸ್ಯರು, ಅವರಿಗೂ ಕೂಡ ಸ್ವಾಗತವನ್ನು ನಾನು ಬಯಸ್ತೇನೆ. ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಮೊಯ್ಲಿಯವರು, ಮಾಜಿ ಮುಖ್ಯಮಂತ್ರಿಗಳು, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನರೇಂದ್ರ ಮೋದಿಯವರು 5 ವರ್ಷಗಳಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಲ್ಲ. ಅದಕ್ಕಾಗಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತೇ ಆಡಲ್ಲ ನರೇಂದ್ರ ಮೋದಿ. ತಾನು ಏನು ವಚನಗಳನ್ನು ಕೊಟ್ಟಿದ್ದೆ ಆ ಮಾತುಗಳನ್ನು ಕೂಡ ಆಡಲ್ಲ. ಬರೀ ಭಾವನಾತ್ಮಕವಾದಂಥ ವಿಚಾರಗಳನ್ನ ಇವತ್ತು ಜನರ ಮುಂದೆ ಪ್ರಸ್ತಾಪ ಮಾಡಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ, ಮೀಸಲಾತಿ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ, ಸಂವಿಧಾನದ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ, ಪ್ರಜಾತಂತ್ರದ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ. ನಿಮಗೆ ಒಂದು ನಿದರ್ಶನವನ್ನು ಕೊಡಬೇಕು ಅನ್ನೋದಾದರೆ, ಈ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದವರು 27 ಅಭ್ಯರ್ಥಿಗಳನ್ನು ಹಾಕಿದ್ದಾರೆ. ಅಮಿತ್ ಶಾ ಅವರಾಗಲಿ, ನರೇಂದ್ರ ಮೋದಿ ಅವರಾಗಲಿ, ಯಡಿಯೂರಪ್ಪನವರಾಗಲಿ, ಆ 27 ಅಭ್ಯರ್ಥಿಗಳಲ್ಲಿ ಒಬ್ಬನೇ ಒಬ್ಬನಿಗೆ ಹಿಂದುಳಿದವರಿಗೆ ಟಿಕೆಟ್ ಕೊಟ್ಟಿಲ್ಲ, ಒಬ್ಬರಿಗೆ ಟಿಕೆಟ್ ಕೊಟ್ಟಿಲ್ಲ. ನಾವು ಕಾಂಗ್ರೆಸ್ ಮತ್ತು JDS ಮೈತ್ರಿ ಪಕ್ಷಗಳು, JDS ನವರು 3 ಜನ ಹಿಂದುಳಿದವರಿಗೆ
ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ನವರು ಐದು ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಇಲ್ಲೇ ಮೊಯ್ಲಿ ಅವರು ಕೂತಿದ್ದಾರೆ, ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು, ಅದಲ್ಲದೇ 7 ಜನರಿಗೆ ಕೊಟ್ಟಿದ್ದೀವಿ, 3 ಜನ ಕುರುಬರಿಗೆ ಕೊಟ್ಟಿದ್ದೀವಿ, ಇಬ್ಬರಿಗೆ ಈಳಿಗೆ ಜನಾಂಗದವರಿಗೆ ಕೊಟ್ಟಿದ್ದೀವಿ, ಒಬ್ಬ ಬೆಸ್ತರಿಗೆ ಕೊಟ್ಟಿದ್ದೀವಿ, ಒಬ್ಬ ರೆಡ್ಡಿಗೆ ಕೊಟ್ಟಿದ್ದೀವಿ, ಒಬ್ಬರ ಮುಸಲ್ಮಾನರಿಗೆ ಕೊಟ್ಟಿದ್ದೀವಿ. BJP ಮುಸಲ್ಮಾನರಿಗಾಗಲಿ, ಕ್ರಿಶ್ಚಿಯನ್ರಿಗಾಗಲಿ, ಕುರುಬರಿಗಾಗಲಿ, ಇತರ ಹಿಂದುಳಿದವ್ರಿಗಾಗಲಿ ಒಬ್ಬರೇ ಒಬ್ಬರಿಗೆ ಟಿಕೆಟ್ ಕೊಟ್ಟಿಲ್ಲ. ಆ ಈಶ್ವರಪ್ಪ ಬಹಳ ಉದ್ದನೆ ನಾಲಿಗೆ ಬಿಡ್ತಾರೆ. ಒಬ್ಬ ಕುರುಬರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಮೇಲೆ ಈಶ್ವರಪ್ಪ ನೀನು ಹಿಂದುಳಿದವ್ರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ನಿನಗೇನಾದ್ರು ಮಾನ ಮರ್ಯಾದೆ ಇದ್ರೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ರಾಜಕೀಯ ಸನ್ಯಾಸ ತಗೊಳ್ಬೇಕು ಅಂತಕ್ಕಂಥ ಮಾತನ್ನ ಈಶ್ವರಪ್ಪನವ್ರಿಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸಂವಿಧಾನ ಜನತಂತ್ರ ಅಪಾಯದಲ್ಲಿದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಮಕ್ಕಳಿಗೆ 7 KG ಅಕ್ಕಿ ಫ್ರೀಯಾಗಿ ಕೊಟ್ಟೆ. ನೀವೆಲ್ಲಾದರೂ ಒಂದೇ 1 KG ಅಕ್ಕಿ ಕೊಟ್ಟಿದ್ದೀರಾ? ಕರ್ನಾಟಕ ರಾಜ್ಯದಲ್ಲಿ 500 ಇಂದಿರಾ ಕ್ಯಾಂಟೀನ್ಗಳನ್ನು ತೆಗೆದು ಬಡವರು, ಕೂಲಿ ಕಾರ್ಮಿಕರು, ರಿಕ್ಷಾ ಓಡಿಸ್ತಕ್ಕಂಥವರು, ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥವರು ಅವರಿಗೆ ಕಡಿಮೆ ದರದಲ್ಲಿ ಟಿಫಿನ್ ಸಿಗಬೇಕು, ಊಟ ಸಿಗಬೇಕು ಅಂತೇಳಿ ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿದೆ. ನರೇಂದ್ರ ಮೋದಿ ಅವರೇ, ನೀವು ಒಂದೇ ಒಂದು ಇಂದಿರಾ ಕ್ಯಾಂಟೀನ್ ಮಾಡಿದ್ದೀರಾ? ಮಾಡಲಿಲ್ಲ. ಬಡವ್ರ ಬಗ್ಗೆ, ಯುವಕರ ಬಗ್ಗೆ, ದಲಿತರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ನರೇಂದ್ರ ಮೋದಿ ಅವರಿಗೆ ಕಾಳಜಿ ಇಲ್ಲ, ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇಲ್ಲ. ಆದ್ದರಿಂದ ನಾನು ಎಲ್ಲ ಜನರಲ್ಲಿ ಕೈಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತು ದೇಶ ಉಳಿಸ್ಲಿಕ್ಕೋಸ್ಕರ, ಸಂವಿಧಾನ ಉಳಿಸ್ಲಿಕ್ಕೋಸ್ಕರ, ಪ್ರಜಾತಂತ್ರ ಉಳಿಸ್ಲಿಕ್ಕೋಸ್ಕರ BJPಯನ್ನು ಸೋಲಿಸಿ UPAಯನ್ನು ಗೆಲ್ಲಿಸಬೇಕು. ಈ ಬಾರಿ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.